ಇವಾಗ ಇವಾಗ ಸಮಾಚಾರ ಸಿಕ್ಕಿದೆ, ನೇಪಾಳಿ ಮಾವೋಯಿಸ್ಟ್ ಆಗಿದ್ದ ಮಹೇಂದರ್ ಥಾಪಾನೆ ಗ್ರೇ ಹೌಸ್ ಕಮಾಂಡರ್ ಅವರು ಶೂಟ್ ಮಾಡಿಬಿಟ್ಟಾರೆ. 30 ವರ್ಷ ಆಗಿದ್ದ ಮಹೇಂದರ್ ಥಾಪಾ ಮ್ಯಾಗೆ ಇಂಟರ್ಪೋಲ್ ಅವ್ರ ರೆಡ್ ಕಾರ್ನ ನೋಟಿಸ್ ಜಾರಿ ಆಗಿತ್ತು. ಅವನೊಂದು ತುಂಬ ಆರ್ಮ್ಸ್ ಎಕ್ಸ್ಪೋರ್ಟ್ ಇದ್ದಾನೆ. ಮಹೇಂದರ್ ಥಾಪಾ ಭಾರತ ಗೆಲ್ಲೋ ಸಮಾಚಾರ ಸಿಕ್ಕಿದೆ. 1 ಗಂಟೆ ಮುಂದೆ ಸರ್. ಓಮಿಶ್ ಕುರ್ಚಿ ಜನಗಳಿಗೆ ನಿಜವಾಗ್ಲೂ ದೂರವಾಗಿರುತ್ತೆ, ಅದಕ್ಕೆ ತಿಳ್ಕೊಬೇಕಂತೇಳಿ ಆಸೆ. ರಿಲ್ಯಾಕ್ಸ್, ಹೆಸರು ಹೇಳಬೇಕಾದ ಅವಸರ ಇಲ್ಲ. ನನಗೆ ನಿಜವಾಗ್ಲೂ ತಿಳ್ಕೊಬೇಕಂತಿದೆ. ಅವನು ಯಾವ ಥರದವನು? ಅವನು ತನ್ನ ಪ್ರಾಣದ ಜೊತೆನೇ ಆಟ ಆಡ್ತಾ ಇದ್ದಾನೆ. ಅವನು ದೊಡ್ಡವನಲ್ಲ, ಚಿಕ್ಕ ಇದ್ದಾನೆ ಸರ್, 21 ವರ್ಷ. ಸಣ್ಣ ಹುಡುಗನ ಹತ್ರ ಕೆಲಸ ಮಾಡಿಸ್ತಾ ಇದ್ದೀವ. ಪ್ರಪಂಚದಲ್ಲಿ ಇದ್ದ ಎಲ್ಲ ಇನ್ಫಾರ್ಮರ್ಸ್ ಕತೆ ಹಿಂಗೆ ಇರ್ತದೆ ಸರ್. ಅವನ 12 ವರ್ಷದಲ್ಲಿ ಟ್ರೈನ್ ಹಾಕ್ದಂಗೆ ಅವ್ರ ಅಪ್ಪ ಅಮ್ಮ ಸತ್ತೋಗ್ಯಾರೆ. ಅವ್ರು ಯಾರಿಗೆ ನಚ್ಚಿಲ್ಲ, ಓಡ್ಬಿಟ್ಟೇನೆ, ರೋಡ್ ಮ್ಯಾಗ ಬಂದೇನೆ. 16 ವರ್ಷದಲ್ಲಿ ಒಂದು ರೌಂಡ್ ಅಪ್ ಅಲ್ಲಿ ಸಿಕ್ಕಾನೆ. ಅವನು ತುಂಬ ಒಳ್ಳೇನು ಸರ್. ನಾನು ಅವನ ಹತ್ರ ಅದು ಮಾಡಿದ್ದೀನಿ, ಯಾವ ಇಂಟೆಲಿಜೆಂಟ್ ಆಫೀಸರ್ ಏನು ಮಾಡ್ತಾನೋ ಅದೇ ಮಾಡಿದ್ದೀನಿ. 6 ವರ್ಷ ಒಳಗೆ ಹೋಗ್ತೀಯ, ಊರಿಗೆ ಹೋಗಿದ್ದೋಗೆ ನಿನ್ನ ನೀನು ಗುರುತಿಟ್ಕೊಂಡಿರ್ತಿ. ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಒಂದು ದಾರ ಐತೆ, ಶಿಕ್ಷಲಿಂದ ಊರಿಗೆ ಬರ್ತಿ, ಸ್ವಲ್ಪ ಕಾಸು ಸಿಗ್ತವೆ. ಇವರು ದುಡ್ಡುಗೋಸ್ಕರ ಕೆಲಸ ಮಾಡ್ತಾರ? ಯಾವಾಗಾದ್ರೆ ಒಬ್ಬನ ಕೆಟ್ಟೋತಾನೋ ಈ ಪ್ರಪಂಚ ಅವನ ಬಾಯಿ ತೆರ್ತದೆ. ಅವಾಗ ಆ ಹುಡುಗನ ಅವನ ಒಳ್ಳೇದು ಮಾಡ್ಕೊಳಕ್ಕೆ ಏನನ್ನ ಮಾಡೋಕ್ಕಾಗಲಿ ಸಿದ್ಧ ಬೀಳ್ತಾನೆ. ಆ ಥರ ಒಂದು ಕತೆ ಐತೆ ಸರ್. ನಾನು ಈ ಸಮಾಜನ ನಾನು ಸೇವ್ ಮಾಡೋಕ್ಕಾಗಿ ತೆಗೆದುಬಿಟ್ಟು ಆಯ್ತು, ಇದು ತೆಗ್ದು ನೋಡಿಸು. ಓಕೆ. ಅದು 3 ಲಿವರ್ದಿತ್ತು. ಏ ಬೀಗತ ಅಲ್ಲ, ಕಡ್ಡಿಲಿಂತ. ನನ್ನ ಹೃದಯ ಎಷ್ಟೋ ದಿನ ಯಾವುದೋ ದಿಕ್ಕು. ಏಯ್, ನಾಟ್ ಬ್ಯಾಡ್. ಹುಡುಗಿಗೆ ಹಿಂಗಿಡ್ಕೋಬೇಕು, ಹಿಂಗಿರ್ಬೇಕು. ನಿನ್ನ ನಿಂದ್ರು ನಿಂದ್ರು ಹಿಂಗೆ ಹಿಂಗೆ. ಪ್ರತಿ ಕ್ಷಣ ಫೈರ್. ನಮ್ಮ ಥರ ಅವನು ಒಳ್ಳೆ ಮನುಷ್ಯನಿದ್ದಾನೆ, ಮನಸ್ಸಲ್ಲಿ ಏನೋ ಇಟ್ಕೊಂಡು ತಿರುಗುತ್ತಾ ಇದ್ದಾನೆ. ಆದರೆ ಇಷ್ಟೇ ಐತೆ, ನಾವು ಸಾಯನ ನೋಡೋಂಗಿಲ್ಲ, ಅವನು ದಿನಾನ ನೋಡ್ತಾನೆ. ಆದರೆ ನಾನು ಹೋಗ್ಲೇ ಸರ್. ನೀವೇನಾದರೂ ಹೇಳ್ಬೇಕಂತಿದ್ದೀರಾ? ಮುಗ್ಬಿರ್ಗೂ ಎಲ್ಲರ್ಕನ್ನ ಶತ್ರುತ್ವ ಅವನ ಶತ್ರು ಅಲ್ಲ ಸರ್. ಮತ್ತೆ ಯಾರಿಂದ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಂದ. ನಿಮ್ಮ ದೃಷ್ಟಿಯಲ್ಲಿ ನಮ್ಮವರೇ ಅವನನ್ನು ಸಾಯಿಸ್ತಾರ? ಯಾಕೆ ಆತಾರ? ನಾನು ಇವಾಗ ತುಂಬ ಜಾಸ್ತಿ ಹೇಳಿದ್ದೀನಿ ಸರ್. ಸ್ವಲ್ಪ ತಿಂಗಳದಾಗೆ ನಾನು ರಿಟೈರ್ಮೆಂಟ್ ಆಗೋದೈತೆ. ಪ್ಲೀಸ್ ಸರ್, ನನ್ನ ಮಿಕ್ಕಿತ ಜೀವಿತ ಶಾಂತಿಲಿಂತ ನಡಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಹಲೋ. ಆಯ್ತು, 1 ತಿಂಗಳ ಮ್ಯಾಗೆ ಬರ್ಬೇಕು ಹೈದರಾಬಾದ್ ನಮ್ಮ ಮನೆಯಲ್ಲಿ. ಅಂಜು, ಹೇಗಿದೆ ಪುಟ್ಟ? ಚೆನ್ನಾಗಿದ್ದೀನಿ. ಬಾ ಕುತ್ಕೋ. ಯಾರು ಬಂದಾರೆ? ಕೈಲಾಶ್ ಬಂದಿದ್ದಾನೆ. ರಾಹುಲ್, ಅಮ್ಮ ಹೊರಗಡೆ ಡೋರು ಚಿಲ್ಕ ಚೆನ್ನಾಗಿಲ್ಲ ಅನ್ಸುತ್ತೆ, ನಾನು ಚೆನ್ನಾಗಿ ಮಾಡಿಸ್ತೀನಿ ಅದನ್ನ. ಅವೆಲ್ಲ ನಿಮ್ಮಪ್ಪ ನೋಡ್ಕೊಂತಾನೆ. ನಿಂತೀನು.
ಅಮ್ಮ ಮತ್ತೆ ಆತ ನನ್ನ ಪ್ರಾಣನ ಕಾಪಾಡಿದರೆ ನಾನು ಋಣ ಯಾವ ತರ? ಈ ಪೊಲೀಸ್ ಅವ್ರ ಮಾತು ನಮ್ಮ ಬೇಡ ಪುಟ್ಟ. ಅವರೇ ಕಷ್ಟ ಕೊಟ್ಟು ಕಾಪಾಡಕ್ಕೆ ಅವರೇ ಬರ್ತಾರೆ. For more updates, like, comment, subscribe to our channel. Hey darlings, gantani click cheyadam marchipokandi.